ವಿಧಾನಸೌಧದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ಬರ್ತಾ ಇದೆ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಬ್ಯಾಂಕ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಠೇವಣಿ ಇಡಲಾಗಿದೆ ಅನ್ನೋಂಥ ಮಾತು ಹೇಳಿದ್ದಾರೆ. ವಿವಿಧ ಬ್ಯಾಂಕ್ಗಳಲ್ಲಿ 1,330 ಕೋಟಿ ರೂಪಾಯಿ ಹಣವನ್ನು ಇಡಲಾಗಿತ್ತು. ಇಲಾಖೆಯ 1,228 ಬ್ಯಾಂಕ್ ಖಾತೆಗಳು ಇದ್ದವು. ಸರ್ಕಾರದ ಠೇವಣಿ ಹಣಕ್ಕೆ ಬ್ಯಾಂಕ್ನಿಂದ ಬಡ್ಡಿ ಕೂಡ ಇಲ್ಲಿವರೆಗೆ ಸಿಕ್ಕಿಲ್ಲ. ಹಾಗಾಗಿ ಅಧಿಕೃತ ಅಕೌಂಟ್ ಬಿಟ್ಟು ವೈಯಕ್ತಿಕ ಖಾತೆಗಳಲ್ಲಿ ಕೂಡ ಹಣ ಇಡಲಾಗಿದೆ. ಪ್ರಕರಣದಲ್ಲಿ ಅಧಿಕಾರಿಗಳಿಂದ ಲೋಪ ಆಗಿದೆ ಅನ್ನುವಂಥ ಮಾತನ್ನ ಈಗ ಎಚ್ ಕೆ ಪಾಟೀಲ್ ಹೇಳ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ 60-70 ಕೋಟಿ ರೂಪಾಯಿ ಬಡ್ಡಿ ನಷ್ಟವಾಗಿದೆ. ಈ ಒಂದು ನಷ್ಟಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲದೆ ಪ್ರಕರಣದ ಲೆಕ್ಕ ಪರಿಶೋಧನಾ ಸಮಿತಿ ತನಿಖೆಗೆ ಸಿಎಂ ಕೂಡ ಸೂಚನೆ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ನಿರ್ಧಾರ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಎಚ್ ಕೆ ಪಾಟೀಲ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಎಚ್ ಕೆ ಪಾಟೀಲ್ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿರತಕ್ಕಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಈಗ ನಾವು ನಿಮಗೆ ತೋರಿಸ್ತಾ ಇದ್ವಿ. ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವಾಗಿರತಕ್ಕಂಥ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. 1,000 ಕೋಟಿ ರೂಪಾಯಿ ಹಣವನ್ನು ಅಲ್ಲಿ ಠೇವಣಿ ಇಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಬಡ್ಡಿಯನ್ನು ಸರಿಯಾಗಿ ಬ್ಯಾಂಕ್ಗಳು ಪಾವತಿಸಿಲ್ಲ. ಇದರಿಂದ 60-70 ಕೋಟಿ ರೂಪಾಯಿ ಸರ್ಕಾರಕ್ಕೆ ಒಂದು ಬಡ್ಡಿ ಹಣ ಲಾಸ್ ಆಗಿದೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ 1,335 ಕೋಟಿ ರೂಪಾಯಿಗಳನ್ನು ಇಡಲಾಗಿತ್ತು. ಅದರಲ್ಲಿ ಸರ್ಕಾರದ ಹಣವೇ 1,228 ಕೋಟಿಗಳಷ್ಟು ಇತ್ತು. ಅಷ್ಟು ಖಾತೆಗಳು ಕೂಡ ಇದ್ವು. ಈ ಹಂತದಲ್ಲಿ ಸರ್ಕಾರದ ಠೇವಣಿ ಹಣಕ್ಕೆ ಬ್ಯಾಂಕ್ನಿಂದ ಬಡ್ಡಿ ಯಾವುದೇ ರೀತಿಯ ಬಡ್ಡಿ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅಧಿಕೃತ ಅಕೌಂಟ್ ಬಿಟ್ಟು ವೈಯಕ್ತಿಕ ಖಾತೆಗಳಲ್ಲಿ ಕೂಡ ಹಣ ಇಡಲಾಗಿತ್ತು. ಪ್ರಕರಣದಲ್ಲಿ ಅಧಿಕಾರಿಗಳಿಂದ ಸಾಕಷ್ಟು ಲೋಪವಾಗಿದೆ. ಈ ಲೋಪದಿಂದ 60-70 ಕೋಟಿ ರೂಪಾಯಿ ಬಡ್ಡಿ ನಷ್ಟವಾಗಿದೆ. ಈ ನಷ್ಟಕ್ಕೆ ಯಾರು ಹೊಣೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಈ ಕುರಿತಂತೆ ಪ್ರಕರಣ ಲೆಕ್ಕ ಪರಿಶೋಧನಾ ಸಮಿತಿ ಒಂದು ತನಿಖೆಗೆ ಸಿಎಂ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ